ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫ್ಲೋ 7 ನಾನು ಸೌಖ್ಯ ಸೊರಬ ಬೀದರ್ ನಗರದ ಲಕ್ಷ್ಮೀಬಾಯಿ ಕಮಟಾಣೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಾಸ್ ಕಾಪಿ ಕರ್ಮಕಾಂಡ ನಡೆದಿದೆ ಇದೇ ತಿಂಗಳು 4 ರಂದು ನಡೆದಂತ ಬಿಎಡ್ ಪರೀಕ್ಷೆಯಲ್ಲಿ ಸಾಮೂಹಿಕ ಕಾಪಿ ಮಾಡಿರುವುದು ಬೆಳಕಿಗೆ ಬಂದಿದೆ ಒಂದೇ ಕೊಠಡಿಯಲ್ಲಿ 60 ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಕೂರಿಸಿ ಮೊಬೈಲ್ ಬುಕ್ ಕೊಟ್ಟು ಮಾಸ್ ಕಾಪಿ ಹೊಡೆಸ್ತಾ ಇದ್ದರು ಕ್ಯಾಮೆರಾಗಳು ಕಾಣ್ತಿದ್ದಂತೆ ಎಸ್ಕೇಪ್ ಆಗಲು ವಿದ್ಯಾರ್ಥಿಗಳು ಒದ್ದಾಡಿದ್ರು ಆ ಕೊಠಡಿ ಈ ಕೊಠಡಿ ಎಂದು ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸಿದ್ರು ಕಾಪಿ ಹೊಡೆಸುತ್ತಿರುವುದು ಅಪರಾಧವಲ್ಲವೇ ಎಂದು ಕಾಲೇಜಿನ ಪ್ರಿನ್ಸಿಪಾಲ್ ದಿಲೀಪ್ ಕಮಟಾಣೆ ಅವರನ್ನು ಪ್ರಶ್ನಿಸಿದ್ರೆ ಏನು ಹೇಳ್ತಾರೆ ನೀವೇ ನೋಡಿ ಇಲ್ಲೇನು ಅಂತಂದ್ರೆ ಸ್ಪೆಷಲ್ ರೂಮ್ ಅಲ್ಲಿ 60 ಹುಡುಗಕ್ಕಿಂತ ಮೇಲ್ಪಟ್ಟ ಹುಡುಗರಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬರಸ್ತಾ ಇದ್ದಾರೆ ಕರೆಕ್ಟ್ ಫುಲ್ ಕಾಪಿ ಕೊಟ್ಟಿ ಬರಸ್ತಾ ಇದ್ದಾರೆ ಬುಕ್ಸ್ ಇಟ್ಕೊಂಡು ಇಟ್ಕೊಂಡು ಬರಸ್ತಾ ಇದ್ದಾರೆ ಸೋ ಸಡನ್ ಎಕ್ಸಾಮಿನರ್ ಇವತ್ತು ಯಾಕೆ ರೇಡ್ ಹಾಕಿ ಈ ತರ ಇಶ್ಯೂ ನೋಡ್ರಿ ಇದು ಮ್ಯಾಗಿನ ಬಿಸಿ ಇದ್ರು ಸೆಟಪ್ ಅದ ಎಲ್ಲರೂ ನಾವು ಹೋಗಿ ದುಡ್ಡು ಕೊಡ್ಬೇಕಾಗ್ತದೆ ಈ ಸೆಂಟರ್ ಕೊಡ್ಲಾಕ 25,000 ರೂಪಾಯಿ ತೋರ್ತಾರೆ ಬಿಸಿ ಅವರೇ ತೋರ್ತಾರೆ ರಿಜಿಸ್ಟರ್ ದುಡ್ಡು ಕೊಡ್ತಾರೆ ನಾವು ದುಡ್ಡು ಕೊಡ್ಬೇಕಂದ್ರೆ ಎಲ್ಲಿಂದ ತರಬೇಕು ವಿಥೌಟ್ ಕರಪ್ಷನ್ ಎಕ್ಸಾಮ್ ಚಲ್ತಾ ಕ್ಯಾ ನೈ ಚಲ್ತಾ ಈಗ ನಿಮ್ ಕಾಲೇಜಲ್ಲಿ 4 ದಿನದ ಎಕ್ಸಾಮ್ ನಡೀತಾ ಇರೋದು ಸೋ ಸಡನ್ ಎಕ್ಸಾಮಿನರ್ ಇವತ್ತು ಯಾಕೆ ರೇಡ್ ಹಾಕಿ ಈ ತರ ಇಶ್ಯೂ ನೋಡ್ರಿ ಇದು ಮ್ಯಾಗಿನ ಬಿಸಿ ಇದ್ರು ಸೆಟಪ್ ಅದ ಎಲ್ಲರೂ ನಾವು ಹೋಗಿ ದುಡ್ಡು ಕೊಡ್ಬೇಕಾಗ್ತದೆ ಈ ಸೆಂಟರ್ ಕೊಡ್ಲಾಕ 25,000 ರೂಪಾಯಿ ತೋರ್ತಾರೆ ಬಿಸಿ ಅವರೇ ತೋರ್ತಾರೆ ರಿಜಿಸ್ಟರ್ ದುಡ್ಡು ಕೊಡ್ಬೇಕು ನಾವು ದುಡ್ಡು ಕೊಡ್ಬೇಕಂದ್ರೆ ಎಲ್ಲಿಂದ ತರಬೇಕು ಮಕ್ಕಳಿಂದ 4 ರೂಮ್ ಒಂದು ರೂಮ್ ಸೆಟಪ್ ಮಾಡಿ ಅವರಿಂದ ಕಲೆಕ್ಷನ್ ಮಾಡಿ ಅವ್ರಿಗೆ ಕೊಡ್ಬೇಕಾಗ್ತದೆ ಇಲ್ಲ ಅಂದ್ರೆ ನಮ್ಮ ಕಾಲೇಜ್ ಮರ್ಯಾದೆ ಇಡಲ್ಲ ಅಫಿಲಿಯೇಷನ್ ರೊಕ್ಕಸ್ತಾರ ಎಲ್ಲಿ ಎಕ್ಸಾಮ್ ಸೆಂಟರ್ ಕೊಡಲ್ಲ ಎಕ್ಸಾಮ್ ಸೆಂಟರ್ ಡಿಲೀಟ್ ಮಾಡಿದ್ರು ವಿಸಿ ಅವರು 25,000 ತಗೊಂಡ ಮೇಲೆ ನಂಗೆ ಸೆಂಟರ್ ಕೊಟ್ಟಿದ್ರು ವಿಸಿ ಅವರೇ ದುಡ್ಡು ತಗೊಂಡಿದ್ರು ನಿಮಗೆ ಎಕ್ಸಾಮಿನರ್ಗೆ ಏನಾದರೂ ಕೊಟ್ಟಿದ್ರೆ ನೀವು ಎಲ್ಲರೂ ಕೊಡ್ಬೇಕಾಗ್ತದ ಎಲ್ಲರೂ ಕೊಡ್ಬೇಕಾಗ್ತದ ಏನಾದರೂ ದುಡ್ಡು ಕೊಡಲ್ದೆ ನಮ್ಮ ಎಕ್ಸಾಮ್ ಸೆಂಟರ್ ನಡೆಯಲ್ಲ ಮತ್ತೆ ಯಾಕೆ ಎಕ್ಸಾಮಿನರ್ ಇವತ್ತು ನಿಮಗೆ ಸಡನ್ಲಿ ಈ ತರ ಅವ್ರು ಇವತ್ತು ನಾಲೆಜ್ ದ ಬಂದಿರಬೇಕು ಈ ಎಕ್ಸಾಮಿನರ್ ಏನಾದರೂ ನಿಮ್ಮ ಪಾಪ ಕೊಟ್ಟಾರೆ ಏಮ್ ಮೇಡಂ ಗೆ ನಾಲೆಜ್ ಮೇ ಥಾ ಕೈ ಐಸಾ ಚಲ್ ರಹಾ ಹೈ ದೇಖೋ ಜೀ ಎಕ್ಸಾಮ್ ಜೋ ಹೈ आपको तो मालूम है आप भी कॉलेज चलाते मैं भी चला रहा हूँ विदाउट करप्शन एग्जाम चलता है क्या नहीं चलता है okay. तो इसको मतलब ये सब इन्वॉल्व है इसमें सभी इन्वॉल्व है विद एग्जामिनर विद एग्जाम एग्जामिनर हो वीसी हो रजिस्टर राउंड को आए पैसे लिखे गए एग्जामिनर ये ना तो कोटी जरा वो एलर कोटी मत विद बॉटल नो कोटी ಏನ್ ಬಾಟಲ್ ಸ್ಪ್ರೇ ಬಾಟಲ್ ಸರಿ ಬಾಟಲ್ ಸರಿ ಬಾಟಲ್ ಸರ್ ಎಕ್ಸಾಮಿನರ್ ಕೊಟ್ಟಿದ್ದೇವೆ ಅಂತಂದ್ರೆ ಈ ಬಾಟಲ್ ಎಕ್ಸಾಮಿನರ್ ಅಂದ್ರೆ ನಾನು ಹಾಕ್ತೀನಿ ಏನು ನಮ್ದು ಏನಲ್ಲ ಈ ರಿಜಿಸ್ಟರ್ ಬಂದಿರೋ ರಿಜಿಸ್ಟರ್ ಜೊತೆ ಯಾರು ಬಂದ್ರು ಏನಲ್ಲ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಂತ ಹೇಳ್ತಾ ಇಲ್ಲ ಈ ಬಿಎಡ್ ಎಕ್ಸಾಮ್ ನಡೆಯಬೇಕಾದ್ರೆ ಶಿಕ್ಷಣ ಸಂಸ್ಥೆಯ ಪ್ರಿನ್ಸಿಪಾಲರು ಮಾಸ್ ಕಾಪಿ ನಡೆಯುತ್ತಿರುವ ಬಗ್ಗೆ ತಾವೇ ಒಪ್ಪಿಕೊಂಡಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹಣ ಕೊಟ್ಟು ಎಕ್ಸಾಮ್ ಸೆಂಟರ್ ಪಡಿಬೇಕು ವಿವಿಯ ವಿಸಿ ರಿಜಿಸ್ಟ್ರಾರ್ ಎಕ್ಸಾಮಿನರ್ ಎಲ್ಲರಿಗೂ ದುಡ್ಡು ಕೊಡಬೇಕು ದುಡ್ಡು ಕೊಡೋವರೆಗೂ ವಿವಿಯಲ್ಲಿ ಯಾವುದೇ ಕೆಲಸ ಆಗಲ್ಲ ಪರೀಕ್ಷೆ ಕೇಂದ್ರ ಪಡೆಯಲು 20,000 ಕೊಟ್ಟಿದ್ದೇವೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡೋಕೆ ಆಗುತ್ತೆ ವಿದ್ಯಾರ್ಥಿಗಳಿಂದಲೇ ದುಡ್ಡು ಪಡೆದು ಮೇಂಟೈನ್ ಮಾಡಬೇಕು ಹಣದ ಜೊತೆ ಜೊತೆಗೆ ಎಣ್ಣೆ ಬಾಟ್ಲಿನು ಕೊಟ್ಟಿದ್ದೇವೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತದ ವಿರುದ್ಧ ಕಮಟಾಣೆ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಎಕ್ಸ್ಟರ್ನಲ್ ಡ್ಯೂಟಿಗೆ ಬಂದಂತಹ ಎಕ್ಸಾಮಿನರ್ ಡಾಕ್ಟರ್ ದಿವ್ಯಾ ಕಾಶಿನಾಥ್ ಅವರು ಮಾತನಾಡಿ ನಾನು 5 ದಿನಗಳಿಂದ ಲಕ್ಷ್ಮೀಬಾಯಿ ಕಮಟಾಣೆಗೆ ಡ್ಯೂಟಿ ಮಾಡಲು ಬರುತ್ತಿದ್ದೇನೆ ಇಲ್ಲಿ 60 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಒಂದು ವಿಶೇಷ ಕೊಠಡಿಯಲ್ಲಿ ಕೂರಿಸಿ ಮಾಸ್ ಕಾಪಿ ಹೊಡೆಸುತ್ತಿದ್ದಾರೆ ಇದರಲ್ಲಿ ನನ್ನ ಕೈವಾಡವೇನು ಇಲ್ಲ ಎಂದು ಮಾಹಿತಿ ನೀಡಿದ್ದಾರೆ कैसा कर रहे वो तो मालूम नहीं वो पैकिंग करने के बाद सिग्नेचर कर सील डालकर भेज कर जा रहे मैं रोज 6-7 बजे 8 बजे गांव को जा रहे आज आपको कैसे मालूम हुआ
आज एक तो मेरे को मालूम नहीं हुआ, प्रेस वाले मेरे को लेकर गए, प्रेस वाले लेके गए ಅಂದ್ರೆ ನಿಮ್ಮ ನಿಮ್ದು ಕೈವಾಡ ಅದ ಅಂತ ಹೇಳ್ತಾರೆ. ಏ ಇಲ್ಲ ರೀ, ನಮ್ದೇನು ಕೈವಾಡ ಇಲ್ಲ. ಕೈವಾಡ ಇದ್ದ ಅಂತಂದ್ರೆ ನಾನು ಯಾಕೆ ಸ್ಟೇಟ್ಮೆಂಟ್ ಕೊಡ್ತೀನಿ? ಕಿಚನ್ ರೂಮ್ ದಾಗ ಅದರೇನ್ರಿ? ಹಾ, ಕಿಚನ್ ರೂಮ್, 1 BHK ಹಾಲ್ ಇದೆ. ಇದು ರೆಂಟ್ ಅದನೋ ಏನದನೋ ಗೊತ್ತಿಲ್ಲ. ಅದು ಫುಲ್ ಪರಿಸ್ಥಿತಿ. ಎಷ್ಟು ಸ್ಟೂಡೆಂಟ್? 60 ಸ್ಟೂಡೆಂಟ್ಸ್ ಮೇಲೆ ಇದ್ದಾರೆ ಒಂದೇ ರೂಮ್ ದಾಗ. 3 ರೂಮ್ಸ್ ಇದಾವ. ಯೂನಿವರ್ಸಿಟಿ ಗೆ ಇನ್ಫಾರ್ಮ್ ಕರೆಕಾ? अभी नहीं करे, करना क्यों नहीं करे? अब तो कितना टाइम करती है? अब आप तुम छोड़े तो मैं इन्फॉर्म करती हूँ.